2023 ಇನ್ನೇನು ಕೆಲವು ದಿನದಲ್ಲಿ ಮುಗಿದು ಹೋಗುತ್ತೆ, 2024 ಬರುತ್ತೆ, 2024 ಹೊಸ ವರ್ಷನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ, ಹೊಸ ಆಲೋಚನೆ ಬರುತ್ತೆ, ಅದಾದ ನಂತರ ಸಂಕ್ರಾಂತಿ ಬರುತ್ತೆ, ಹೊಸ ಹೊಸ ಜೀವನ ಹೊಸದಾಗಿ ಶುರುವಾಗುತ್ತೆ, ಹೊಸ ಆಲೋಚನೆನ ಹೊಸದಾಗಿ ಅಂದ್ಕೊಂಡಿರೋ ಕೆಲಸನ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡೋಣ, ಹೊಸದಾಗಿ ಜೀವನನ ಶುರು ಮಾಡೋಣ, ನಮ್ಮ ಟೈಮ್ ಬಂದೇ ಬರುತ್ತೆ ಅಂತ ಯಾರ್ಯಾರು ಅಂದ್ಕೊಂಡು ಕೂತ್ಕೊಂಡಿದ್ದಾರೆ, ಏನು ಸುಡಿಯಾಡೋ ಆಗಲ್ಲ. ಎಲ್ಲೈತಿ ಎಲ್ಲೈತಿ ಅದು ಪ್ಲ್ಯಾನಿಂಗ್? 2022 ಎಂಡಿಗೆ ಇದೇ ಥರ ಅಂದ್ಕೊಂಡಿದ್ದೀವಿ ನಾವು, 2023 ಬರಲಿ ಹಂಗೆ ಮಾಡಿಬಿಡೋಣ, ಏನು ಮಾಡ್ಬೇಕು ಅಂದ್ಕೊಂಡಿದ್ವಿ ಹಿಂಗೆ ಮಾಡಿಬಿಡೋಣ, ಜಿಮ್ ಮಾಡಿಬಿಡೋಣ, ಸಿಕ್ಸ್ ಪ್ಯಾಕ್ ಮಾಡ್ಕೊಂಬಿಡೋಣ, ದಿನ 5 ಗಂಟೆಗೆ ಎದ್ದೇಳೋಣ, ಇಷ್ಟು ತಾಸು ಓದೋಣ, ಅಷ್ಟು ತಾಸು ಓದಮ್ಮ, ಅದೆಲ್ಲ ಎಲ್ಲೈತಿ? ಎಷ್ಟು ಇಂಜಿನಿಯರ್ ಥರ ಎಷ್ಟು ನೀಟಾಗಿ ಸ್ಕೆಚ್ ಹಾಕಿ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ರಲ್ಲ, ಎಲ್ಲೈತೆ ಆ ಪೇಪರ್? ಯಾವ ಕಸದೊಳಗೆ ಬಿದ್ದೈತೆ ಆ ಪೇಪರ್? ಇದೇ ರೀತಿ ನೀವು ಅಂದ್ಕೊಂಡು ಹೊಸ ವರ್ಷ ಬರುತ್ತೆ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನಾಡಿದಿಂದ ಸ್ಟಾರ್ಟ್ ಮಾಡೋಣ, ಈ ರೀತಿ ಪರ್ಟಿಕ್ಯುಲರಾಗಿ ದಶಮಿ, ನವಮಿ, ಹುಣ್ಣಿಮೆ, ಅಮಾಸೆ ಅಂತ ಅಂದ್ಕೊಂಡು ಕೂತಿದ್ರೆ ಏನೂ ಆಗಲ್ಲ. ಚೇಂಜ್ ಆಗ್ತಾ ಇರೋದು ಕ್ಯಾಲೆಂಡರ್ ಮಾತ್ರ, ನಿಮ್ಮ ಜೀವನನೂ ಏನು ಕೂಡ ಚೇಂಜ್ ಆಗಲ್ಲ. ಯಾವಾಗ ನೀವು ನಿಮ್ಮ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳೋವರೆಗೂ, ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳೋವರೆಗೂ ಏನು ಕೂಡ ಚೇಂಜ್ ಆಗಲ್ಲ. ಹಾಗಂತ ನಾನು ಏನೋ ಮಾಡಿದ್ದೀನಿ ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ ಅಂತಲ್ಲ, ನಾನು ಕೂಡ ಏನೇನು ಮಾಡಲಿ ಈ ವರ್ಷ, ನನ್ನನ್ನು ಸೇರಿಸ್ಕೊಂಡು ನಾನೇ ಉಗುಳ್ಕೊಳ್ಕತ್ತೀನಿ, ನಿಮಗೆ ಮಾತ್ರ ಅಲ್ಲ, ಅಟ್ಲೀಸ್ಟ್ ನಾನು ಏನೋ ಮಾಡಿದೆ, ಏನೋ ಒಂಚೂರು ಏನೋ ಮಾಡಿದ್ದೀನಿ ಅನ್ಸುತ್ತೆ. ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀನಿ, ಎಕ್ಸಾಮ್ ಕೂಡ ಚೆನ್ನಾಗಿ ಬರದೆ ಒಂದೆರಡು ತಿಂಗಳು ಓದಿದ್ದೆ, ಅದನ್ನ ಬಿಟ್ಟರೆ 500 ಜನ ಸಬ್ಸ್ಕ್ರೈಬರ್ಸ್ನ ಆಗಲೇ ಹೇಳ್ದಾಗೆ 1000ರಿಂದ ಈಗ 1500ಕ್ಕೆ ತೊಗೊಂಬಂದಿದ್ದೀನಿ, 1000 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದೆ ನಂತ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ, ಅದು ಮಾತ್ರ ತುಂಬ ಖುಷಿ ಇದೆ ನನಗೆ. ಅದನ್ನು ಬಿಟ್ಟರೆ ನಾನು ಕೂಡ ಏನಂದ್ರೆ ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ ಗುರು. ಹೊಸದಾಗಿ ಈ ಥರ ಫಿಲಮ್ ಬಂತು ಅಥವಾ ಯಾವುದೋ ಶೋ ಬಂತಂದರೆ ಆಗಿಂದಾಗೆ ನೋಡ್ಬಿಡ್ತಿದ್ದೆ. ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದೆ ಅಂತಂದರೆ ಬಬ್ಬಬ್ಬಬ್ಬ. ಆದರೆ 2024 ಎಂಡಿಗೆ ಈಗೇನು 1500 ಜನ ಸಬ್ಸ್ಕ್ರೈಬರ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರು, ಆ ಒಂದು ಸಬ್ಸ್ಕ್ರೈಬರ್ಸ್ನ 2024 ಎಂಡಿಗೆ ನೋಡಿ, ಮಿನಿಮಮ್ ಅಂದರೂ ಕೂಡ ನನ್ನ ಚಾನಲ್ ಮಾನಿಟೈಸ್ ಆಗಿ ಮಿನಿಮಮ್ ಅಂದರೂ ಕೂಡ 20,000 ಜನ ಸಬ್ಸ್ಕ್ರೈಬರ್ಸ್ನ ನಾನು ಈ 2024 ಎಂಡಿಗೆ ನಾನು ಸಂಪಾದನೆ ಮಾಡ್ತೀನಿ. ಇದು ನಾನು ತಗೊಂಡಿರೋ ಈ ಒಂದು ವರ್ಷದ ಚಾಲೆಂಜ್. ನಾನು ಫಿಲಮ್ ನೋಡ್ತೀನೋ, ಇನ್ನೊಂದು ನೋಡ್ತೀನೋ, ಮತ್ತೊಂದು ನೋಡ್ತೀನೋ, ಓದ್ತೀನೋ ಓದಲ್ವೋ, ಏನು ಮಾಡ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೇನ್ ಮೋಟಿವ್ ಇರೋದು 20,000 ಜನ ಸಬ್ಸ್ಕ್ರೈಬರ್ಸ್ ಈ ಒಂದು ವರ್ಷದ ಎಂಡಿಗೆ. ಇದು ನಾನು ಈ ವರ್ಷದ 2023 ಎಂಡಿಗೆ ತೊಗೊಳ್ತಾ ಇರೋ ಒಂದು ಡಿಸಿಷನ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ಬಂದಿದ್ದೀನಿ, ಖಂಡಿತ ಗೊತ್ತೇ ಇಲ್ಲ ನನಗೆ. ಸುಮ್ಮನೆ ಹೊಸ ವರ್ಷದ ಎಂಡಿಗೆ ಏನಾದರೂ ಹೇಳಬೇಕಂತ ಅನಿಸ್ತು, ಅಷ್ಟೇ ಬಂದೆ ಮಾತಾಡೋ ಕುಂತೀನಿ, ಯಾವ್ದ್ರ ಬಗ್ಗೆ ಹೇಳೋ ಕುಂತೀನಿ ನನಗಂತೂ ಗೊತ್ತಿಲ್ಲ. ಇರಬೇಕು ಅನಿಸಿದ್ರೆ ವೀಡಿಯೋ ಎಂಡ್ವರೆಗೂ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈಗ ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇರಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೂತ್ಕೊಳ್ಳಿ ಅಷ್ಟೇ. ಯಾವುದ್ರ ಬಗ್ಗೆ ಅಂತಂದರೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆನೇ ಹೇಳ್ತೀನಿ. ಓಕೆ, ಫ್ಲ್ಯಾಶ್ ಬ್ಯಾಕ್. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ನನ್ನ ಈ ಸ್ಮಾರ್ಟ್ಫೋನ್ ಬಂದಾಗ. ನನಗೆ ಆ ಸ್ಮಾರ್ಟ್ಫೋನ್ ಅಂದರೆ ಭಾಳ ಹುಚ್ಚುತ್ತೆ, ನನಗೂ ಸ್ಮಾರ್ಟ್ಫೋನ್ ಇರಬೇಕು ಅಂದರೆ ಬರೀ ಗೇಮ್ಸ್ ಆಡೋಕ್ಕೆ, ಎಡಿಟ್ ಮಾಡೋಕ್ಕೆ, ಇದ್ರ ಬಗ್ಗೆನೇ ನನ್ನ ತಲೆಯಲ್ಲಿ ಜಾಸ್ತಿ ಇದ್ದಿದ್ದು. ಆ ಫೈನಲಿ ಒಂದು ಅಪ್ನ ಟೈಮ್ ಆಯಾಗ, ನಮ್ಮದು ಒಂದು ಟೈಮ್ ಬರುತ್ತೆ ಅಂತ ಅಂತಾರಲ್ಲ, ಅದು ಯಾವಾಗ ಬಂತಂದರೆ ಕೊರೋನಾ ಟೈಮಲ್ಲಿ ಬಂತು. ಈಗ ನಿಮಗೆ ಫ್ಲ್ಯಾಶ್ ಆಗ್ತಾ ಇರುತ್ತೆ, ಕೊರೋನಾ ಟೈಮಲ್ಲಿ ಏನಾಯಿತು, ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಸ್ಕೂಲ್ ಕಾಲೇಜ್ ಯಾವುದು ತೆರೆದಿದ್ದಿಲ್ಲ, ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ಮಾಡಬೇಕಂತ ಒಂದು ಇದು ಬಂತು, ಹೌದಲ್ಲ? ಅವಾಗ ಏನಾಯಿತು, ಆಗ್ತಾನೆ ನಾನು SSLCಲ್ಲಿದ್ದೆ, ಆಗ್ತಾನೆ ಆ ಕೊರೋನಾ ಬಂದಾಗ ನಮ್ಮ ಹೈಸ್ಕೂಲಲ್ಲಿ ಹೇಳ್ಬಿಟ್ರು ಆನ್ಲೈನ್ ಕ್ಲಾಸ್ಗೆ ನಿಮ್ಗೆ ಸ್ಮಾರ್ಟ್ಫೋನ್ ಬೇಕೇ ಬೇಕು ಅಂತ ಹೇಳ್ಬಿಟ್ರು. ನಾವು ಮನೆಯಲ್ಲಿ ನಮ್ಗೆ ಇದೇ ಬೇಕಾಗಿತ್ತು. ಯಾವ ಲೆವೆಲಿಗೆ ಹಾವಳಿ ಇಟ್ಟಿದ್ದು ಅಂತಂದರೆ, ಏನು ನನಗೆ ಫೋನ್ ಬೇಕಂದ್ರೆ ಬೇಕು, ಇಲ್ಲಾಂದ್ರೆ ಇಲ್ಲ, ನಾನು ಫೇಲ್ ಆಗಿಬಿಡ್ತೀನಿ, ನಾನು ಕ್ಲಾಸಲ್ಲೇ ಇದ್ರೊಳಗ್ತಾ ಅಂತ ನಾನು ಹೆಂಗೆ ಕೇಳಿ ಹಂಗು ಹಿಂಗು ಮಾಡಿ ಫೋನ್ ತಗೊಂಡೆ, ಒಂದು Vivo Y91 ಅಂತ, ಇದು 8.5 ಫೋನ್ ಇದು, ಅದನ್ನು ತಗೊಂಡೆ ಒಂದು 15 ದಿನ ಕೂಡ ನೀಟಾಗಿ ಆನ್ಲೈನ್ ಕ್ಲಾಸ್ ಇಳೆಯಲ್ಲ, ಅದನ್ನು ಬಂದ್ ಮಾಡಿಬಿಟ್ರು, ಆನ್ಲೈನ್ ಕ್ಲಾಸ್ ಕೇಳೆಯಲ್ಲ ನೀಟಾಗಿ. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಸ್ಟಾರ್ಟ್ ಆಯಿತು, ಹೈಸ್ಕೂಲ್ ಸ್ಟಾರ್ಟ್ ಆಯಿತು. ಅದು ಕೂಡ 1.5 ತಿಂಗಳು 1.5 ತಿಂಗಳು ತೊಗೊಂಡ್ರಷ್ಟೇ. ಅದಾದಮೇಲೆ ಆಯಿತು ಡೈರೆಕ್ಟ್ ಎಕ್ಸಾಮ್ಗೆ,
ಈಗ ಕೊರೋನಾ ಟೈಮಲ್ಲಿ ಯಾವ ರೀತಿ ಎಕ್ಸಾಮ್ ಪಾಸ್ ಆಗಿದೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಈ ಕೊರೋನಾ ಟೈಮಲ್ಲಿ ಯಾರ್ಯಾರು SSC ಎಕ್ಸಾಮ್ ಬರ್ತಿರ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ ಹೆಂಗೆ ಪಾಸ್ ಆಗಿವೆ ಅಂತ. ಆಮೇಲೆ ಏನಾಯಿತು, ಒಂದು ವರ್ಷ ಆಯಿತು ಗೊತ್ತಲ್ಲ ಎಷ್ಟು ದಿನ, ಒಂದು ವರ್ಷ ಆಲ್ಮೋಸ್ಟ್ ಒಂದು ವರ್ಷ ಮನೆಗಿದ್ದೀವಿ ನಾವು. ಅದೇ ಟೈಮಲ್ಲಿ ನಮಗೆ ಫೋನ್ ಸಿಕ್ಬಿಡೋದು, ಅದು ಫೋನ್ ಸಿಕ್ಕದ ಬೇಡ ಹೆಂಡ್ತಿ ಸಿಕ್ಕಂಗೆ ಆಗ್ಬಿಡೋದು ನಮ್ಗೆ ಎಲ್ಲ ಬರೀ ವಿಚಿತ್ರ ವಿಚಿತ್ರ ಫೋನೊಳಗೆ ಏನು ಬೇಕೋ ಅದು. ಅಂದರೆ ಹೆಂಗಂದ್ರೆ ಔಟು ಅರ್ನ್ ಮನಿ ಆನ್ಲೈನು, ಔಟು ಅರ್ನ್ ಮನಿ ಎಟ್ ಹೋಮು, ವರ್ಕ್ ಫ್ರಮ್ ಹೋಮು, ಔಟು ಅರ್ನ್ ಮನಿ ಆ್ಯಪ್, ಬರೀ ಈ ಥರ ಬರೀ ಇದೇ ಸರ್ಚ್ ಮಾಡ್ತಿದ್ದೆ. ಇಂಥ ಆ್ಯಪ್ ಅಂತಿಲ್ಲ, ಇಂಥ ವೆಬ್ಸೈಟ್ ಅಂತಿಲ್ಲ, ಎಲ್ಲ ಎಷ್ಟು ಹುಡುಕಾಡೀನಿ ಅರ್ನಿಂಗ್ ಮಾಡ್ಬೇಕು. ಅದೊಂದು ತಲೆ ಕುಂತುಬಿಡುತ್ತೆ ಅರ್ನಿಂಗ್ ಮಾಡ್ಬೇಕು, ಏ ನಾನು ಮನೇಲಿ ಕುಂತೀನಿ ಅರ್ನಿಂಗ್ ಮಾಡ್ತೀನಿ ಅಂತೇಳಿ ಅಂತೇಳಿ ಯಾರಿಗೆ ಬಿಲ್ಡಪ್ ತೊಗೋಬೇಕಂತೇಳಿ ಜಗ್ಗೆ ಸರ್ಚ್ ಮಾಡ್ತಿದ್ದೆ, ಜಗ್ಗೆ ಸರ್ಚ್ ಮಾಡ್ತಿದ್ದೆ. ಆ್ಯಪ್ಸ್ ಕೂಡ ಎಷ್ಟು ಡೌನ್ಲೋಡ್ ಮಾಡಿ, ಎಷ್ಟು ಲಿಂಕ್ ಮಾಡಿ, ಎಷ್ಟು ಲಾಗಿನ್ ಮಾಡಿ ಬಿಸಾಕಿನಿ ಒಂದೂ ಗೊತ್ತಿಲ್ಲ. ಆದರೂ 1 ರೂಪಾಯಿನೂ ನನಗೆ ಯಾವುದು ಆ್ಯಪಿಂದನೂ ಬಂದ್ರೂ 1-2 ರೂಪಾಯಿ ಬರೋವು, ಟೈಮ್ ವೇಸ್ಟ್ ಮಾಡ್ಕೊಂಡು ಗೊತ್ತಿಲ್ಲ ಈಗಿನ ಆ್ಯಪ್ಸ್ಗಳು ಯಾವ ರೀತಿ ಹೆಂಗಿದೆ ಅಂತೇಳಿ. ಫಸ್ಟ್ಗೆ ರೊಕ್ಕ ಕೊಟ್ಟಂಗೆ ಮಾಡ್ತಾರೆ ಮಕ್ಕಳು, ಆಮ್ಯಾಗ ಎಷ್ಟು ಡಿಫಿಕಲ್ಟ್ ಬರ್ತಾವಂತ ನಮಗೆ ಗೊತ್ತು. ಆದರೆ ಅವಾಗ ನನಗಿನ್ನು ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಏನಾದರೂ ಅಪ್ಲೈ ಮಾಡ್ಬೇಕಂತಂದರೆ ನನ್ನ ಹತ್ರ ಸ್ಕಿಲ್ಸ್ ಇದ್ದಿಲ್ಲ, ಸ್ಕಿಲ್ಸ್ ಇಲ್ಲ ಏನಿಲ್ಲ. ಏಜ್ ಕೂಡ ನನಗೆ 18 ಆಗಿದ್ದಿಲ್ಲ, ಏಜ್ ಕೂಡ 18 ಆಗಿದ್ದಿಲ್ಲ. ಎಷ್ಟು ಲಾಗಿನ್ ಮಾಡಿದ್ದೆ, ಎಷ್ಟು ವೆಬ್ಸೈಟ್ ಅಂತಂದರೆ ಅದು ಕೇಳ್ಬಾರ್ದು. ಅಬ್ಬಾಬಾಬಾ, ಒಂದಿನ ಏನಾಯಿತು, ಯೂಟ್ಯೂಬಲ್ಲಿ ನೋಡಿದೆ ನಾನು ಔಟ್ ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ಅಂತಿತ್ತು. ಏ ಯೂಟ್ಯೂಬಿಂದ ರೊಕ್ಕ ಮಾಡ್ಬೋದಾ, ಅದು ತಮ್ಮಲ್ಲಿ ಹೆಂಗಿತ್ತಂದ್ರೆ ಔಟ್ ಅರ್ನ್ ಮನಿ ಒಂದು ತಿಂಗಳಲ್ಲಿ 100,000 ಗಳಿಸ್ಬೋದು ಹಂಗೆ ಹಿಂಗೆ ಅಂತಿತ್ತು. ಹೊತ್ತು ನೋಡಿದೆ, ಪಾಪ ಚೆನ್ನಾಗಿ ಹೇಳ್ಕೊಟ್ಟಾತು ಯಾವ ರೀತಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ನೀವು, ಆಮೇಲೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಮತ್ತು 4,000 ವಾಚ್ ಟೈಮ್ ಆದಮೇಲೆ ನಿಮ್ಗೆ ಆ್ಯಡ್ಸ್ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ, ಆಮೇಲೆ ನೀವು ಅರ್ನ್ ಮಾಡ್ಬೋದು ಅಂತ ಭಾಳ ಚೆನ್ನಾಗಿ ಹೇಳ್ಕೊಟ್ಟ ಪಾಪ. ಅದೇ ರೀತಿ ನಾನು ಹುರುಪು ತಗೊಂಡು ವಾ ಇದ್ರೊಳಗೆ ಯಾಕೆ ಮಾಡಬಾರ್ದು ಅಂತ ಒಂದು ಮೈಂಡಲ್ಲಿ ಬಂತು. ಇನ್ನೊಂದು, ಆ್ಯಕ್ಚುಲಿ ನಾನು ಮೊಬೈಲ್ ತೊಗೊಂಡಿದ್ದು ಅಂತಂದರೆ ಇದು ಟಿಕ್ಟಾಕ್ ವೀಡಿಯೋ ಮಾಡೋಕ್ಕೆ ನನಗೆ ಭಾಳ ಹುಚ್ಚಿತ್ತು. ಅವಾಗ ನಾನು ಟಿಕ್ಟಾಕ್ ಮಾಡಬೇಕು, ನನಗೆ ಗೊತ್ತಲ್ಲ ಅವಾಗ ಟಿಕ್ಟಾಕ್ ಹೆಂಗವ ಅಂತ. ಈಗ ನಾನು ಟಿಕ್ಟಾಕ್ ಮಾಡಿದವ್ರು ಅಥವಾ ರೀಲ್ಸ್ ಮಾಡೋರು ನೋಡಿದರೆ ನಾನು ಮಾಡ್ತಿರ್ತೀನಿ. ಅವಾಗ ಏನು ಟಿಕ್ಟಾಕ್ ಮಾಡ್ತಿದ್ರಲ್ಲ ಅವರನ್ನು ನಾನು ಅವಾಗ ಫಾಲೋ ಮಾಡ್ತಿದ್ದಲ್ಲ, ಅವರನ್ನು ಇವಾಗ ನಾನು ನೋಡಿದಾಗ ಅನಿಸುತ್ತೆ ಎಂಥ ಚಪ್ರಿ ನನ್ನ ಮಕ್ಕಳು ನಾನು ಫಾಲೋ ಮಾಡ್ತಿದ್ದಲ್ಲಪ್ಪ ಅಂತ ನನಗೆ ಈಗ ಅನಿಸುತ್ತೆ. ಅದೆಲ್ಲ ಇರಲಿ ಬಿಡಿ, ಅದು ಟಿಕ್ಟಾಕು ಅದು ಬ್ಯಾನ್ ಆಗಿ ಹೋಯ್ತು, ಅದು ಹೋಗಲಿ. ಇದು ಯೂಟ್ಯೂಬು ಈ ರೀತಿ ಸ್ಟಾರ್ಟ್ ಮಾಡ್ಬೋದು. ಅವಾಗ ನನಗೆ ಬಂತು ಯೂಟ್ಯೂಬ್ ಇದ್ರೊಳಗೆ ರೊಕ್ಕ ಅದೆಲ್ಲ ನಾನು ಸ್ಟಾರ್ಟ್ ಮಾಡೋದು, ನಾನು ಯಾಕೆ ವೀಡಿಯೋ ಬಿಡಬಾರ್ದು, ನಾನು ಯಾಕೆ ಸ್ಟಾರ್ಟ್ ಮಾಡ್ಬೋದು, ರೊಕ್ಕ ಇಷ್ಟೈತೆ ಅಂದಮೇಲೆ ಬಿಡಾಮ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ರೊಕ್ಕ ಸಲಾಗ, ದೊಡ್ಡ ಅದು ಇದು ಏನು ಹೇಳೋಕೆ ಹೋಗಲ್ಲ, ರೊಕ್ಕ ಸಲಾಗೇ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ನ. ಸ್ಟಾರ್ಟ್ ಮಾಡಿದ್ದೆ ಏನು ಬಿಡ್ಬೇಕು ಬಿಟ್ಟರೆ, ಏನು ಕಾಮಿಡಿ ವೀಡಿಯೋಸ್ ಬಿಡ್ಬೇಕಾ, ಟೆಕ್ ವೀಡಿಯೋಸ್ ಬಿಡ್ಬೇಕಾ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಬಿಡ್ಬೇಕಾ, ಸೆಟ್ಟಿಂಗ್ಸ್ ಬಗ್ಗೆ ಬಿಡಬೇಕಾ, ಯಾವುದು ಏನು ಗೊತ್ತಿದ್ದಿಲ್ಲ, ಸುಮ್ಮನೆ ಬಿಟ್ಟಿದ್ದೆ. ಫಸ್ಟು ಏನು ಮಾಡಿದ್ದೆ, ಹಿಂದಿ ಕಾಮಿಡಿ ವೀಡಿಯೋಸ್ನ ಕನ್ನಡದಲ್ಲಿ ಡಬ್ ಮಾಡಿ ನಾನೇ ಆ್ಯಕ್ಟಿಂಗ್ ಮಾಡಿ ಬಿಡ್ತಾ ಇದ್ದೆ. ಅದು ಚಿತ್ರ ವಿಚಿತ್ರ ಮಾಡಿಬಿಟ್ಟಿದ್ದೆ, ಅವೆಲ್ಲ ಡಿಲೀಟ್ ಮಾಡಿ, ನಾನು ಡಿಲೀಟ್ ಮಾಡೀನಿ. ಇದು ನೆಕ್ಸ್ಟು ಕಾಸ್ಟ್ಲಿಯೆಸ್ಟ್ ಟಾಪ್ 10 ಮೊಬೈಲ್ಸ್ ಇನ್ ದ ವರ್ಲ್ಡ್, ಇಂಥವೇ ಟಾಪ್ 5 ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ ಇನ್ ಇಂಡಿಯಾ, ಬರೀ ಇಂಥವೇ ಟಾಪ್ 5 ಟಾಪ್ 10 ಬರೀ ಇಂಥವೇ. ಅವಾಗ ಅವೇ ಟ್ರೆಂಡಿಂಗ್ನ ಒಳಗೆ ಇದ್ವಲ್ಲ, ಬರೀ ಇಂಥವೇ ಮಾಡಿ ಮಾಡಿ ಬಿಡ್ತಾ ಇದ್ದೆ ನಾನು. ಅದಾದ್ಮ್ಯಾಗ ಇದ್ರಾಗ ಬೇಡ, ಅವಾಗ ಏನಂತಂದರೆ ವಾಟ್ಸಪ್ ಟ್ರಿಕ್ಸು, ಇನ್ಸ್ಟಾಗ್ರಾಮ್ ಟ್ರಿಕ್ಸು ಈ ರೀತಿ ಅವು ಸ್ವಲ್ಪ ಅಪ್ಡೇಟ್ ಒಳಗಿದ್ದವು, ಅವನ್ನ ಮಾಡೋಮಂತೇಳಿ ಅವನ್ನ ಮಾಡ್ತಿದ್ದೆ. ಅವು ಮಾಡಿದ್ಮೇಲೆ ಅವನು ವರ್ಕ್ ಆಗ್ತಿದ್ದಿಲ್ಲ, ಅವನು ವ್ಯೂಸ್ ಬರಕತ್ತಿದ್ದಿಲ್ಲ, ಒಟ್ಟು ವ್ಯೂಸೇ ಬರ್ತಿದ್ದಿಲ್ಲ, ಅವನು ವ್ಯೂಸೇ ಬಿಡ್ತಾರೆ. ಆಮೇಲೆ ಒಂದು 5-10 ವ್ಯೂಸ್ ಆ ರೀತಿ ಬರ್ಕಂತೋದು. ಆಮೇಲೆ ಬಂದಾದಮೇಲೆ ಕೆಲವೊಂದಷ್ಟು ವೀಡಿಯೋನ ಮಾಡಿದೆ, ಮಾಡಾದಮೇಲೆ ಫ್ಯಾಕ್ಟ್ಸ್, ಆಮೇಲೆ ಇನ್ನೊಂದು ಚೂರು ಫ್ಯಾಕ್ಟ್ಸ್ ಅದಿದಾಗ್ತಾಯಿದ್ದು, ಸೊ ಪಾಪ್ಯುಲರ್ ಆಗೋಕೆ ಕುಂತಿದ್ದು. ಫ್ಯಾಕ್ಟ್ಸ್ ಬಗ್ಗೆ ಯಾಕೆ ಮಾಡೋದು ಬೇಡ ಅಂತೇಳಿ ಫ್ಯಾಕ್ಟ್ಸ್ ಬಗ್ಗೆನೂ ಮಾಡೋಕ್ಕಂತಿದ್ದೆ ನಾನು. ಫ್ಯಾಕ್ಟ್ಸ್ ಬಗ್ಗೆನೂ ಮಾಡಿದೆ, ಅದನ್ನು ಮಾಡಿದೆ, ಅದನ್ನು ಅರ್ಧಕ್ಕೆ ಇಟ್ಬಿಟ್ಟೆ. ನನಗೆ 2 ವರ್ಷ ಯೂಟ್ಯೂಬ್ ಒಳಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಸುಮ್ಮನೆ ವೀಡಿಯೋ ಬಿಡೋಕತ್ತಿದ್ದೆ, ಒಟ್ಟು ವ್ಯೂಸೇ ಬರುತ್ತಿದ್ದಿಲ್ಲ. ಅಂದರೆ ಒಂದೊಂದು 50 ದಾಟ್ಬಿಟ್ರೆ ಜಾಸ್ತಿ, ಒಂದೊಂದು ನಾನು ಯಾವ ವೀಡಿಯೋ ಬಿಟ್ಟೀನಿ, ಯಾವ ಮನಸ್ಸಿಂದ ಒಳ್ಳೆ ಖುಷಿಯಾಗಿ ವೀಡಿಯೋ ಮಾಡ್ತಿದ್ದಲ್ಲ, ಅವು ಯಾವ ವೈರಲ್ ಆಗ್ತಿದ್ದಿಲ್ಲ. ಯಾವ ಬೇಕಂತ ಬೇಕಾಗಿಬಿಟ್ಟು ಟ್ರಿಕ್ಸ್ ಟಿಪ್ಸ್ ಬಿಡ್ತಿದ್ದೆ, ಅವೇ ವೈರಲ್ ಆಗಿಬಿಡ್ತಿದ್ದು, ಸ್ವಲ್ಪ ಜಾಸ್ತಿ ವ್ಯೂಸ್ ಬಂದ್ಬಿಡ್ತಿದ್ದು, ನನಗೆ ಬೇಕಾಗಿದ್ದಿಲ್ಲ. ಆಮೇಲೆ ಸಡನ್ಲಿ ರೀಸೆಂಟಾಗಿ ಒಂದು 5-6 ತಿಂಗಳ ಹಿಂದೆ, ಈ ರೀತಿ ಆದ್ರೆ ಆಗೋಲ್ಲ ಸೀರಿಯಸ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ನಾನು ಬರೀ ರೊಕ್ಕ ಅಂತ ಕುಂತ್ರೆ ಯೂಟ್ಯೂಬ್ ಒಳಗೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ನನಗೊಂದು ತಲೆ ಒಳಗೆ ಬಂತು. ದುಡ್ಡನ್ನು ತೆಗೆದಾಕಿದ್ದೆ,
ಮೈಂಡಿಂದ ತೆಗೆದಾಕಿ ಜನರಿಗೆ ಒಳ್ಳೇದು ಮಾಡೋಣ. ಸಬ್ಸ್ಕ್ರೈಬರ್ಸ್ ನನಗೆ ಹೇಗಿದ್ರು ಫ್ರೆಂಡ್ಸ್ ಇದ್ದರೂ ಕೂಡ ಭಾಳ ದೂರ ಇದ್ದಾರೆ, ನನ್ನ ಮನೆ ಹತ್ರ ಯಾರೂ ಫ್ರೆಂಡ್ಸ್ ಇಲ್ಲ ನನಗೆ. ಅದಕ್ಕೋಸ್ಕರ ಹೊರಗಡೆನೂ ಓಡಾಡೋಲ್ಲ, ನಾನು ಮನೆಯೊಳಗೆ ಇರ್ತೇನೆ. ಯೂಟ್ಯೂಬಲ್ಲೇ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಯಾಕೆ ನನ್ನ ಫ್ರೆಂಡ್ಸ್ನ ಇಲ್ಲೇ ಯಾಕೆ ನನ್ನ ಫ್ರೆಂಡ್ಶಿಪ್ ಸರ್ಕಲ್ ದೊಡ್ಡದು ಮಾಡ್ಕೋಬಾರ್ದು. ಈ ರೀತಿಯಾಗಿ ಹೊರಗಡೆ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, 5, 10, 15, 50 ಜನ, 100 ಜನ, ಅದೇ ನಾನು ಇಲ್ಲಿ ಫ್ರೆಂಡ್ಸ್ನ ಮಾಡ್ಕೊಳ್ತಾ ಹೋದರೆ 1,000 ಜನ, 1,00,000ವರೆಗೂ ಕೂಡ ನನ್ನ ಫ್ರೆಂಡ್ಸ್ ಆಗ್ತಾ ಇದ್ರೊಳಗೆ ಇದ್ರೊಳಗೆ ಯಾಕೆ ಟ್ರೈ ಮಾಡಬಾರ್ದು. ನನ್ನ ಒಂದು ಒಳ್ಳೆಯದು ಕೆಟ್ಟದನ್ನ ಯಾಕೆ ಯೂಟ್ಯೂಬಲ್ಲಿ ಹಂಚ್ಕೋಬಾರ್ದು ಅಂತ ಆ ರೀತಿ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನ. ಆ ವ್ಯೂಸ್ ಬರ್ತಾ ಹೋದು 50, 100, 200, 1,000, 900 ಈ ರೀತಿ ಬರ್ತಾ ಹೋದು. ಸ್ವಲ್ಪ ಮೋಟಿವೇಶನ್ ಸಿಗ್ತಾ ಹೋಯ್ತು, ನನಗೆ ಸಿಗ್ತಾ ಹೋಯಿತು. ಈಗಲೂ ಕೂಡ ಅಂಥ ದೊಡ್ಡ ಏನು ಗ್ರೋತ್ ಇಲ್ಲ ನನ್ನ ಚಾನಲಲ್ಲಿ, ನೀವು ನೋಡ್ಬೋದು. ಭಾಳ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ, ಅದು ಅವರಿಷ್ಟ. ನಾನು ಮಾಡೋಂಥ ಫೋರ್ಸ್ ಏನು ಮಾಡಲ್ಲ, ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಅವರೇ ಮಾಡ್ತಾರೆ, ಅದು ಬೇರೆ ವಿಚಾರ. ಈಗ ಒಂಚೂರು ಗ್ರೋತ್ ಆಗ್ತಾಯಿದೆ ಚಾನಲ್ಲು, ಇನ್ನೊಂದು ವರ್ಷದಲ್ಲಿ ನೋಡಿ ಮಾಡೇ ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ಮತ್ತು ಇದೇ 2024 ಎಂಡಿಗೆ ಇದೇ ಥರ ವೀಡಿಯೋ ಮಾಡ್ತೀನಿ, ಆಮೇಲೆ 20,000 ಟಾರ್ಗೆಟ್ ಅಂತ ಹೇಳಿದ್ದೀನಿ, ಅದು ಮಾಡ್ತೀನಿ. ಅದು ಕೇವಲ ನಿಮ್ಮ ಒಂದು ಸಪೋರ್ಟಿಂದ ಮಾತ್ರ ಸಾಧ್ಯ. ಭಾಳ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಈ ಯೂಟ್ಯೂಬ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಂತ ಯಾರಾದರೂ ಶುರು ಮಾಡಿದ್ರೆ ಅವ್ರಿಗೆ ನಾನು ಹೇಳೋದು ಒಂದು ಟಿಪ್ಸ್ ಅಂದ್ಕೊಳ್ಳಿ, ಒಂದು ಸಲಹೆ ಅಂತ ಅಂದ್ಕೊಳ್ಳಿ. ಏನಂತಂದರೆ ಯೂಟ್ಯೂಬನ್ನ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಸತ್ರು ನಿಮಗೆ ಏನು ಗ್ರೋತು ಸಿಗೋಲ್ಲ. ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದನ್ನ ಮೊದಲು ತೆಗೆದಾಕಿ, ಮೊದಲು ಜನರಿಗೆ ಹೇಗೆ ಎಂಟರ್ಟೈನ್ ಮಾಡಬೇಕು ಅಥವಾ ಜನರಿಗೆ ಹೇಗೆ ಖುಷಿ ಪಡಿಸ್ಬೋದು, ಜನರಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ವೀಡಿಯೋನ ಮಾಡ್ತಾ ಹೋದರೆ ಜನರು ನಿಮ್ಮ ಒಂದು ವೀಡಿಯೋನ ಇಷ್ಟಪಡ್ತಾರೆ, ನಿಮ್ಮ ಕೈ ಹಿಡಿದು ತಗೊಂಡು ಹೋಗ್ತಾರೆ. ನೀವು ರೊಕ್ಕ ಬರುತ್ತಾ ದುಡ್ಡು ಬೇಕು ಅಂತ ವೀಡಿಯೋ ಅನ್ನೋದ್ರ ಸ್ಟಾರ್ಟ್ ಮಾಡಿದರೆ 1 ರೂಪಾಯಿನೂ ಸಿಗೋಲ್ಲ. ಯೂಟ್ಯೂಬ್ ಮಾಡಬೇಕಂತಂದರೆ 3 ಮೇನ್ ಮುಖ್ಯವಾಗಿ ಇರಲೇಬೇಕು. ಒಂದು ಪೇಷನ್ಸ್ ಇರಬೇಕು, ಇನ್ನೊಂದು ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಇನ್ನೊಂದು ಕ್ರಿಯೇಟಿವಿಟಿ ಇರಬೇಕು. ಮೊದಲು ಯಾವ ರೀತಿ ಕ್ರಿಯೇಟಿವಿಟಿ ಇತ್ತು ಸ್ಟಾರ್ಟ್ ಮಾಡಿದಾಗ ಅದೇ ರೀತಿ ಕ್ರಿಯೇಟಿವಿಟಿ ಇರಲೇಬೇಕು. ಗೊತ್ತಿಲ್ಲ ಯಾವಾಗ ಚಾನಲ್ ಗ್ರೋತ್ ಆಗುತ್ತೆ ಅಂತ, ಯಾವಾಗಲೂ ಆಗ್ಬೋದು. ಕೆಲವೊಬ್ಬರದು 1 ತಿಂಗಳಲ್ಲೇ ಚಾನಲ್ ವೈರಲ್ ಆಗ್ಬೋದು ವೀಡಿಯೋಸು, 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ನನ್ನೇ ನೋಡಿರಿ, 2 ವರ್ಷ ಮೇಲೆ ಆಯಿತು, ಏನು ಆ ಲೆವೆಲಿಗೆ ಗ್ರೋತೇ ಇಲ್ಲ. ಆದರೂ ಕೂಡ ನಾನು ಬಿಡೋಲ್ಲ, ಯಾಕಂತಂದರೆ ಇದನ್ನ ಬಿಟ್ಟರೆ ಬೇರೆ ಯಾವುದು ಹಿಡ್ಕೊಳ್ಳಿ, ನಾನು ಯಾವುದೂ ಇಲ್ಲ. ನನಗೆ ಇದರಲ್ಲಿ ಖುಷಿ ಸಿಗುತ್ತೆ, ನೋಡಮ್ಮ ಬಿಡ್ತಾ ಹೋಗ್ತೀನಿ, ಬಿಡ್ತಾ ಹೋಗ್ತೀನಿ. ಜನರಿಗೆ ಯಾವಾಗ ಇಷ್ಟ ಆಗುತ್ತೋ ಅಥವಾ ನನ್ನ ಟೈಮ್ ಬರ್ತಾ ಅಂತಂತಾರಲ್ಲ, ನೋಡಮ್ಮ ಅಲ್ಲಿವರೆಗೂ ನಾನು ರೀಚ್ ಮಾಡ್ತೀನಿ. ಇನ್ನೊಂದು ಭಾಷೆನಲ್ಲಿ ಹೇಳ್ಬೇಕಂತಂದರೆ ನಾನು ಸಾಯೋವರೆಗೂ ವೀಡಿಯೋನ ಬಿಡ್ತಾನೇ ಇರ್ತೀನಿ, ನೋಡಮ್ಮ ಯಾವತ್ತು ನನ್ನ ವೀಡಿಯೋ ವೈರಲ್ ಆಗುತ್ತೆ ಅಂತ. ಹಾಗೆ ಆಗುತ್ತೆ ಇದು ಮಾತ್ರ ಪಕ್ಕ, ಬಟ್ ಯಾವಾಗಂತ ಗೊತ್ತಿಲ್ಲ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ. ನನಗೆ ಈಗಲೂ ಕೂಡ ಎಕ್ಸಾಕ್ಟಾಗಿ ಯಾವ ಒಂದು ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡಬೇಕಂತ ನನಗೆ ಈಗಲೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ಒಂದು ಮಾತ್ರ ನನ್ನ ಕ್ಲಾರಿಟಿ ಇದೆ, ಭಾಳಷ್ಟು ಟೀನೇಜರ್ಸ್ ಆಗಲಿ, ನನ್ನ ವಯಸ್ಸಿನವರೋ ಹುಡುಗರಿಗಾಗಿರಲಿ ಹುಡುಗಿರಿಗಾಗಿರಲಿ, ಅವರಿಗೆ ಯಾವ ರೀತಿ ಆಲೋಚನೆಗಳಿರ್ತವೆ, ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಈ ವಯಸ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿರ್ತವೆ, ಅದ್ರ ಬಗ್ಗೆ ಆ ಟಾಪಿಕ್ ಬಗ್ಗೆ ದಿನಾಲೂ ಚರ್ಚೆ ಮಾಡೋಣ. ಆದರೆ ನೀವು ಮಾಡಬೇಕಾಗಿರೋದು, ನಿಮ್ಗೆ ಯಾವುದೊಂದು ಸಮಸ್ಯೆ ಇದೆ, ಲವ್ ಬಗ್ಗೆ ಆಗಿರಲಿ, ಫ್ರೆಂಡ್ಶಿಪ್ ಬಗ್ಗೆ ಆಗಿರಲಿ, ಒಂಟಿತನದ ಬಗ್ಗೆ ಆಗಿರಲಿ, ಏನೇ ಸಮಸ್ಯೆ ಇರಲಿ, ಆ ಒಂದು ಸಮಸ್ಯೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ಖಂಡಿತ ಮಾತಾಡ್ತೀನಿ. ನಿಮಗೋಸ್ಕರ ನಾನಿದ್ದೀನಿ, ನನಗೋಸ್ಕರ ನೀವು ಖಂಡಿತ ಇದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ದಿನಾಲೂ ಅಪ್ಲೋಡ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ನೀವು ಲೈಕ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ಕೊತಿರೋ, ಇನ್ನೊಂದು ಮಾಡ್ತಿರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಹಾಕಿ, ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಭಾಳ ಅಂದರೆ ಭಾಳ ಮೋಟಿವೇಶನ್ ಕೊಡುತ್ತೆ. ನೀವು ರೆಸ್ಪಾಂಡ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ಚೆನ್ನಾಗಿದೆಯಾ ಚೆನ್ನಾಗಿಲ್ವ, ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಎಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ, ಅದೆಲ್ಲ ಗೊತ್ತಾಗುತ್ತೆ ನನಗೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಆಗ್ರಿ ನೀವು, ನನಗೆ ಭಾಳಷ್ಟು ಜನ ಫ್ರೆಂಡ್ಸ್ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನೀವು ನನಗೆ ಫ್ರೆಂಡ್ ಆಗ್ರಿ. ದಿನಾಲೂ ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ, ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಬೇಕು. ಈ ವಿಡಿಯೋ ಭಾಳ ಲೆಂತ್ ಆಯಿತು ಅಂತ ಅನಿಸುತ್ತೆ, ಭಾಳ ತಲೆ ತಿನ್ನ ಏನೋ, ಭಾಳ ಬೋರ್ ಆಯಿತೋ ಏನೋ ನಿಮಗೆ ಗೊತ್ತಿಲ್ಲ. ಆದರೂ ಏನೋ ಮನಸ್ಸಲ್ಲಿರೋದು ಹೇಳ್ಕೊಂಡೆ, ನನಗೂ ಕೂಡ ಮನಸ್ಸು ಹಗುರ ಆಯಿತು. ಈ ರೀತಿ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ಸ್ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೆ, ಆದರೆ ಇವತ್ತು ನಿಜವಾಗ್ಲೂ ನನಗೆ ಕ್ಲಾರಿಟಿ ಸಿಕ್ತು. ಏನೇ ಇದ್ದರೂ ಬಂದು ನಿಮ್ಮ ಹತ್ರ ಹಂಚ್ಕೋತೀನಿ, ನನ್ನ ಮನಸ್ಸು ನಿಜವಾಗ್ಲೂ ಹಗುರ ಆಯಿತು ಇವತ್ತು. ಈ ರೀತಿ ನೀವು ಬಂದು ನಿಮ್ಮ
ಸಮಸ್ಯೆ ಆಗಿರಲಿ, ಒಳ್ಳೆಯದು, ಖುಷಿ ಎಲ್ಲನೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ನೀವು ಕಮೆಂಟ್ ಹಾಕಲೇಬೇಕು, ಕಮೆಂಟ್ ಹಾಕಿರಿ, ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 2024 ಎಂಡ್ಗೆ ಹೇಳಿದ್ದೀನಿ ಆಲ್ರೆಡಿ ಯಾವ ಟಾರ್ಗೆಟು ಅಂತ. ನೀವು ಈ ರೀತಿ ಯಾವುದಾದ್ರೂ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಕಮೆಂಟ್ ಹಾಕಿ, ಮತ್ತೆ ಅದೇ ಕಮೆಂಟ್ನ 2024 ಎಂಡಿಗೆ ಬಂದು ಅದೇ ಕಮೆಂಟ್ನ ಏನೋ ಸರಿ ಎಡಿಟ್ ಮಾಡಿ ಹಾಕ್ರಿ. ನೀವು ನಿಮ್ಮ ಗೋಲ್ ರೀಚ್ ಆಗಿದ್ದರೋ ಅಥವಾ ಇಲ್ವೋ ಗೊತ್ತಾಗುತ್ತೆ. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್. ಜೈ ಆಂಜನೇಯ.